हाय फ्रेंड्स, नमस्कार एल्लरिगू, वेलकम टू अवर चैनल। नोडि नानु इवत्तु निमगे माडि तोरिसुवंत रेसिपी मसाला फ्लफी आम्लेट माडि तोरिस्ता इद्दीनि। नोडि नानु इवत्तु निमगे ओंदु फ्लफी आम्लेट हेगे माडोदु अंत निमगे तोरिस्कोड्तीनि। नोडि ओंदु एरडु मोट्टे तक्कोंडिद्दीनि नानु, मोट्टेन ओड्कोंडिबिट्टु ओंदु बौल्गे हाकोळ्ळि। ई रीति मोट्टे ओड्द हाकोळ्ळि। ಅದರದ ಮೊಟ್ಟೆದು ಶೆಲ್ ಅಂದ್ರೆ ಇದು ಮೇಲಿಂದು ಲೇಯರ್, ಅದರೊಳಗೆ ಬಿಳದಿ ಇರೋ ಥರ ಒಡೆದ್ಬಿಟ್ಟು ಹಾಕ್ಕೊಳ್ಳಿ ನೋಡಿ. ಇವಾಗ ಚೆನ್ನಾಗಿ ಇದನ್ನು ಬೀಟ್ ಮಾಡ್ಕೋಬೇಕು ವಿಸ್ಕರಿಂದ, ಇಲ್ಲಾಂದರೆ ಇಲೆಕ್ಟ್ರಿಕಲ್ ಬೀಟರ್ದಿಂದನೂ ನೀವು ಬೀಟ್ ಮಾಡ್ಕೋಬೋದು. ಚೆನ್ನಾಗಿ ಕ್ರೀಮಿ ಆಗೋ ಥರದ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ನೋಡಿ. ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಇನ್ನೊಂದು ಒಂದು 2 ನಿಮಿಷ ಇದೇ ರೀತಿ ಬೀಟ್ ಮಾಡ್ತಾ ಇರಿ ನೋಡಿ. ಈ ರೀತಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಕ್ರೀಮಿಯಾಗಿ ಟೆಕ್ಸ್ಚರ್ ಬಂದಿದೆ. ಈ ರೀತಿಯಾಗಿ ಬೀಟ್ ಮಾಡ್ಕೋಬೇಕು. ಇದು ನೋಡಿ, ಇವಾಗ ಹೀಗೆ ಬೀಟ್ ಮಾಡಿಟ್ಕೊಂಡಿರೋಂಥ ಎಗ್ಗೆ ಸ್ವಲ್ಪ ಆನಿಯನ್ ಹಾಕ್ತಾ ಇದ್ದೀನಿ, ಒಂದು ಅರ್ಧ ಆನಿಯನ್. ಅದೇ ರೀತಿ ಒಂದು ಅರ್ಧ ಗ್ರೀನ್ ಚಿಲ್ಲಿ ಹಾಕ್ತಾ ಇದ್ದೀನಿ, ಚಾಪ್ ಮಾಡಿಟ್ಕೊಂಡಿದ್ದೆ. ಚೆನ್ನಾಗಿ ಸ್ಮಾಲಾಗಿ ಚಾಪ್ ಮಾಡಿಟ್ಕೊಂಡಿದ್ದೆ, ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಬೀಟ್ ಮಾಡಿಕೊಂಡ್ರೆ ಫ್ಲಫಿಯಾಗಿ ಚೆನ್ನಾಗಿ ಬರ್ತದೆ ಆಮ್ಲೆಟು. ಮಕ್ಕಳಿಗೆ ಕೂಡ ತಿನ್ನಲಿಕ್ಕೆ ಇಷ್ಟ ಆಗ್ತದೆ. ಇದು ಚೆನ್ನಾಗಿ ಮಾಡ್ಕೊಳ್ಳಿ. ಫ್ಲಫಿ ಆಮ್ಲೆಟ್ ಮಾಡ್ಕೊಳ್ಳಿಕ್ಕೆ ಪ್ಯಾನ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಎಣ್ಣೆ ಹಚ್ಕೋತಾ ಇದ್ದೀನಿ. ಸ್ವಲ್ಪ ಲೈಟಾಗಿ ಹಚ್ಕೊಳ್ಳಿ. ಈಗ ಬೀಟ್ ಮಾಡಿಟ್ಕೊಂಡಿರೋಂಥ ಎಗ್ಗು ಅದಕ್ಕೆ ಹಾಕ್ಕೋತಾ ಇದ್ದೀನಿ. ನೋಡಿ, ಲೋ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೋಬೇಕು ಇದನ್ನು. ನೋಡಿ, ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ಳಿ ಇದನ್ನು. ಚೆನ್ನಾಗಿ ಸ್ಟೀಮ್ ಹಿಡ್ಕೊಂಡು ಫ್ಲಫಿಯಾಗಿ ಆಮ್ಲೆಟ್ ಆಗ್ತದೆ ನೋಡಿ. ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಇವಾಗ ಪ್ಲೇಟ್ ತೆಗಿತಾ ಇದ್ದೀನಿ ನೋಡಿ. ವಾವ್, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸೂಪರ್ ಫ್ಲಫಿ ಆಮ್ಲೆಟು ನೋಡಿ, ಚೆನ್ನಾಗಾಗಿದೆ. ಇನ್ನೂ ಸ್ವಲ್ಪ ಹೊತ್ತಾಗಬೇಕು. ಇವಾಗ ನೋಡಿ, ಮೇಲ್ಗಡೆ ನಾನು ಪೆಪ್ಪರ್ ಹಾಕೋತಾ ಇದ್ದೀನಿ. ಲೈಟಾಗಿ ಪೆಪ್ಪರ್ ಹಾಕ್ಕೊಳ್ಳಿ, ಮತ್ತು ಅದೇ ರೀತಿ ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರನ್ನ ಮೇಲ್ಗಡೆಯಿಂದ ಹಾಕ್ಕೊಳ್ಳಿ. ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕೋತಾ ಇದ್ದೀನಿ ನೋಡಿ. ಇನ್ನೊಂದು 2 ನಿಮಿಷ ಹೀಗೆ ಇರಲಿ ನೋಡಿ. ಎಷ್ಟು ಚೆನ್ನಾಗಿ ತಳ ಬಿಟ್ಕೊಂಡಿದೆ ಸೂಪರ್ ಫ್ಲಫಿ ಆಮ್ಲೆಟ್ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಒಂದು 2 ನಿಮಿಷಕ್ಕೆ ಲೋ ಫ್ಲೇಮಲ್ಲೇ ಇಟ್ಕೋತಾ ಇದ್ದೀನಿ. ಆಗಿದೆ, ಇವಾಗ ಆಲ್ಮೋಸ್ಟ್ ಆಗಿದೆ ನೋಡಿ. ಇವಾಗ ಆಗಿದೆ ಫ್ಲಫಿ ಆಮ್ಲೆಟು. ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇವಾಗ ಓಪನ್ ಮಾಡಿ ಟರ್ನ್ ಮಾಡ್ತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಈಸಿಯಾಗಿ ಬಂತಂತ, ಏನೂ ಸ್ಟಿಕ್ ಆಗಿಲ್ಲ. ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೀನಿ. ನೋಡಿರಲ್ಲ ಫ್ರೆಂಡ್ಸ್, ಸೂಪರ್ ಫ್ಲಫಿ ಆಮ್ಲೆಟ್ ರೆಡಿಯಾಗಿದೆ. ನೋಡಿ, ಸೂಪರ್ ಫ್ಲಫಿ ಆಮ್ಲೆಟ್ ಆಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಮಾಡೋದಂತ ಫ್ಲಫಿ ಆಮ್ಲೆಟ್. ಈ ಮಾಡಿದ ಫ್ಲಫಿ ಆಮ್ಲೆಟ್ ಮಾಡಿರೋಂಥ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ, ಹಾಗೂ ಅಲ್ಲಿರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.